ಹೊರಗಡೆ ಹೋಗ್ಬೇಕಾಗಿತ್ತು ಅಂತ ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬಂದೆ. ರುಕೋ ಜರಾ ಸಬರ್ಗರು, ಹೋಗಿ ಬಂದು ನೋಡ್ತೀನಿ. ಟೀಗೆ ಹೋಗುವಾಗ ಟೀ ಇಟ್ಟೋಗಿದ್ದೆ ಅಂದ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಟಿಫನಿಗೆ ಅಂತೇಳ್ಬಿಟ್ಟು ಇಡ್ಲಿ ಮಾಡಿದ್ದೆ. ಇಡ್ಲಿ ಜೊತೆಗೆ ಚಟ್ನಿ ಮತ್ತು ಸಾಂಬಾರು. ಇಡ್ಲಿಗೆ ಚಟ್ನಿ ಒಂದು ಮಾಡಿದ್ರೆ ನಡೆಯುತ್ತೆ, ಬಟ್ ಟೈಮ್ ಇರಲ್ಲ ಬೆಳಿಗ್ಗೆನೇ. ಬಟ್ ಮಕ್ಕಳು ಹಂಗಲ್ಲ, ಅವನಿಗೆ ಚಟ್ನಿ ಬೇಕು, ನನ್ನ ಮಗಳಿಗೆ ಸಾಂಬಾರು ಬೇಕು, ಇಬ್ರಿಗೂ ಒಬ್ಬ ಇದು ಮಾಡಿದ್ರೆ ಹತ್ತಿನಲ್ಲ, ಅದು ಮಾಡಿದ್ರೆ ಇರ್ತೀನಲ್ಲ. ಹಂಗಾಗ್ಬಿಟ್ಟು ನಾನು ಇಡ್ಲಿ ಮಾಡಿದ್ರೆ ಕಂಪಲ್ಸರಿ ಚಟ್ನಿ ಮತ್ತು ಸಾಂಬಾರು ಮಾಡ್ತೀನಿ. ಹಾಗೆ ದೋಸೆ ಮಾಡಿದ್ರೂ ಅಷ್ಟೇ, ಕಂಪಲ್ಸರಿ ಚಟ್ನಿ ಮತ್ತು ಪಲ್ಯ ಮಾಡ್ತೀನಿ. ಅದರಲ್ಲಿನೂ ಅಷ್ಟೇ, ನನ್ನ ಮಗನಿಗೆ ಚಟ್ನಿ ಅಂದರೆ ಇಷ್ಟ, ನನ್ನ ಮಗಳಿಗೆ ಆಲೂಗಡ್ಡೆ ಪಲ್ಯ ಅಂದರೆ ಇಷ್ಟ. ಒಬ್ಬರಿಗೆ ಒಂದೊಂದು ಇಷ್ಟ ಇದ್ಬಿಟ್ರೆ ಎಷ್ಟು ಕಷ್ಟ ಅಲ್ವಾ ಮಾಡೋದು. ನಿಜವಾಗ್ಲೂ ಖಂಡಿತವಾಗ್ಲೂ ನನಗಂತೂ ಬೆಳಿಗ್ಗೆನೇ ಅದು ಒಂದೊಂದು ಸರಿ ಏನು ಕೆಲಸ ಮಾಡೋಕ್ಕೆ ಅನಿಸ್ತಾನೇ ಇರಲ್ಲ. ಆ ಟೈಮ್ನಲ್ಲಿ ಎರಡೆರಡು ಮಾಡಬೇಕಲ್ಲ ಅಂದಾಗೆ ಒಂದು ಕಡೆ ಬೇಜಾರಾಗುತ್ತೆ, ಇನ್ನೊಂದು ಕಡೆ ಮಾಡಿಕೊಟ್ಬಿಟ್ರೆ ಆಯಿತು, ಇನ್ನು ಬಾಕ್ಸಿಗೆ ತೊಗೊಂಡೋಗ್ತಾರಲ್ಲ ಅಂತ. ಹಾಗಾಗಿ ನಾನು ಮಾಡಿಕೊಡ್ತೀನಿ. ಇನ್ನು ಸಾಂಬಾರೂ ಅಷ್ಟೇ, ಹೆಂಗೆ ಮಾಡಿಬಿಡ್ತೀನಿ ಅಂತಂದರೆ, ಅಂದರೆ ಎಲ್ಲಿಗಾದರೂ ಹೊರಗಡೆ ಹೋಗಬೇಕು ಆ ಥರ ಅನ್ನೋ ಟೈಮ್ನಲ್ಲಿ ನಾನು ಈ ಥರ ಬೇಳೆ ಸಾಂಬಾರನ್ನ ಮಾಡಿಬಿಡ್ತೀನಿ. ಅಂದರೆ ಇಡ್ಲಿಗೆ ಅಂತೇಳಿ ನಾನು ಬೇರೆ ಥರ ಸಾರು ಮಾಡ್ತೀನಿ, ಬಟ್ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗೆ ಈ ಥರ ಸಾರು ಮಾಡ್ತೀನಿ. ಯಾಕೆ ಅಂದರೆ ಮಧ್ಯಾಹ್ನಕ್ಕೂ ಈ ಸಾಂಬಾರು ನನಗೆ ಅನ್ನಕ್ಕೆ ಆಗಿಬರುತ್ತೆ ಅಂತ. ಹಾಗಾಗಿ ನಾನು ಈ ಥರ ಸಾರು ಮಾಡ್ತೀನಿ. ಮಕ್ಕಳಿಗೂ ಅಷ್ಟೇ, ಸಾಂಬಾರು ಅಂದರೆ ಅದೇ ಥರ ಇದೇ ಥರ ಅಂತ ಏನಿಲ್ಲ. ಈ ಮೂಲಂಗಿ ಸಾಂಬಾರು ಆದರೂ ಪರವಾಗಿಲ್ಲ, ಇಲ್ಲಾದರೆ ಪ್ಲೇನಾಗಿ ಇಡ್ಲಿ ಅಂತ ಸಪ್ರೇಟಾಗಿ ಮಾಡ್ತೀನಿ, ಆ ಸಾಂಬಾರು ಆದರೂ ಪರವಾಗಿಲ್ಲ. ಅದನ್ನೇ ಇನ್ನು ಬಾಕ್ಸಿಗೆ ತೊಗೊಂಡೋಗ್ತಾರೆ. ಇನ್ನು ಸೋಫಾ ಕವರೂ ಅಷ್ಟೇ, ಎಷ್ಟೊಂದು ದಿನ ಆಯಿತು ತೆಗ್ದೇ ಇರಲಿಲ್ಲ. ನಾನು ಒಂದು 15 ಡೇಸಿಗೆ ಒಂದು ಸಲ ಆದರೂ ಚೇಂಜ್ ಮಾಡೇ ಮಾಡ್ತೀನಿ. ಫಸ್ಟ್ ಆದರೆ ಮಕ್ಕಳು ಚಿಕ್ಕವರಿದ್ರಲ್ಲ, ಅವಾಗಾದರೆ ವೀಕ್ಲಿ ಒಂದ್ಸಲ ಚೇಂಜ್ ಮಾಡ್ತಾಯಿದ್ದೆ. ಈಗ ಮಕ್ಕಳು ಸ್ವಲ್ಪ ದೊಡ್ಡರಾಗಿರೋದ್ರಿಂದ ಇನ್ನು ಸ್ಕೂಲ್ಗೆ ಹೋಗ್ತಾರೆ, ಇನ್ನು ಬರೋದೇ ಸಾಯಂಕಾಲ. ಹಂಗಾಗ್ಬಿಟ್ಟು ಒಂದು 15 ಡೇಸಿಗೆ ಒಂದು ಸಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ. ಇನ್ನು ನಾನಾದರೆ ಒಂದು 4 ಸೆಟ್ಟು ಇಟ್ಕೊಂಬಿಟ್ಟಿದ್ದೀನಿ, ಅಂದರೆ ಬೇರೆ ಬೇರೆ ಕಲರ್ಸ್ ಆ ಥರದ್ದು. ಅದನ್ನು ವಾಶಿಗೆ ಹಾಕಿದಾಗೆ ಇದನ್ನು ವಾಶಿಗೆ ಹಾಕಿದಾಗೆ ಅದನ್ನು ಆ ಥರ ಯೂಸ್ ಮಾಡ್ತಾ ಇರ್ತೀನಿ. ಇನ್ನು ಟಿಫನ್ಗೋಷ್ಟೇ, ನಮ್ಮ ಮನೆಯವ್ರು ಲೇಟ್ ಆಯಿತು ಅಂತ ಅವರು ಇನ್ನು ಟಿಫನ್ ಮಾಡಿರಲಿಲ್ಲ, ಅಷ್ಟೊತ್ತಿಗೆ ನಾನು ಬೇಗನೆ ಅಂದರೆ ಪಾತ್ರೆ ಮತ್ತು ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ಈಸಿ ಆಗುತ್ತಲ್ವಾ ಅಂತೇಳ್ಬಿಟ್ಟು ಅವರು ಇನ್ನು ಟಿಫನಿಗೆ ಇನ್ನೂ ಬಂದಿರಲಿಲ್ಲ. ಅಷ್ಟೊತ್ತಿಗೆ ನಾನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇನ್ನು ಸ್ನಾನ ಪೂಜೆ ಅದೆಲ್ಲ ಆಗೋಷ್ಟ್ರಲ್ಲಿ ಲೇಟ್ ಆಗುತ್ತಲ್ವಾ. ಇನ್ನು ಆದರೂ ನಾನು ಸುಮ್ಮನೆ ಕುತ್ಕೊಳ್ಳೋ ಬದಲು ಇನ್ನು ಬೇರೆ ಕೆಲಸ ಆದರೂ ಮುಗಿಸ್ಕೊಂಡ್ರೆ ನನಗೂ ಸ್ವಲ್ಪ ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಯುತ್ತೆ ಅಂತ. ಇದು ನಾನು ಸ್ಟವ್ ತೊಗೊಂಡ್ಬಿಟ್ಟು ಒಂದು 2-3 ಇಯರ್ಸ್ ಆಯ್ತು ಅಷ್ಟೇ, 2.5 ಇಯರ್ಸ್ ಆಯ್ತು ಅನಿಸುತ್ತೆ ಅಷ್ಟೇ. ಬಟ್ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬಂದಿದೆ. ಈಗಲೂ ಅಷ್ಟೇ, ಫಸ್ಟು ಪ್ರೆಸ್ಟೀಜ್ ಯೂಸ್ ಮಾಡ್ತಾ ಇದ್ದೆ, ಅದನ್ನ ಮಾತ್ರ ಸುಮಾರಾಗಿ ಏನಿಲ್ಲ ಅಂತಂದ್ರೂ ಒಂದು 11-12 ಇಯರ್ಸ್ ಯೂಸ್ ಮಾಡಿದೆ. ಬಟ್ ನನಗೆ ಯಾವುದೂ ಏನೂ ಪ್ರಾಬ್ಲಮ್ ಅಂತ ಬರಲಿಲ್ಲ. ಕೆಲವ್ರದ್ದೆಲ್ಲ ಕೇಳ್ತೀನಲ್ವ, ಈ ಗ್ಲಾಸ್ ಯೂಸ್ ಮಾಡ್ತಾ ಇದ್ದರೆ ಗ್ಲಾಸ್ ಒಡೆದೋಗ್ಬಿಡುತ್ತೆ ಅಂದರೆ ಬಿಸಿ ಇದಕ್ಕೆ ಅಂತ ಹೇಳ್ತಾರೆ. ಬಟ್ ನನಗೆ ಆ ಥರ ಏನೂ ಪ್ರಾಬ್ಲಮ್ ಅಂತ ಇದುವರೆಗಾದ್ರೂ ನನಗೇನು ಅನಿಸಿಲ್ಲ. ಮತ್ತು ನಾನು ರೊಟ್ಟಿ ಎನಿ ಟೈಮ್ ಮಾಡ್ತಾನೆ ಇರ್ತೀನಿ, ಆ ಬಿಸಿ ಹೀಟಿಗೆ ಈ ಥರ ಸುಟ್ಟದಂಗೆ ಆಗುತ್ತೆ ಅಷ್ಟೇ ಬಿಟ್ಟರೆ. ಬಟ್ ಯಾವಾಗಲೂ ಅಷ್ಟೇ, ನನಗೆ ಬ್ರೇಕ್ ಆಗಿರೋ ಆ ಥರದ್ದು ಮತ್ತು ನನಗೆ ಆ ಥರ ಯಾವ ಪ್ರಾಬ್ಲಮ್ಸ್ ಅಂತ ಏನೂ ಬಂದಿಲ್ಲ. ಚಪಾತಿ ರೊಟ್ಟಿ ಎಲ್ಲ ಅಷ್ಟೇ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತೀನಿ. 4 ಒಂದೊಂದ್ಸಲ 4 ಫ್ಲೇಮ್ನು ಅಟ್ ಎ ಟೈಮ್ ಹಚ್ಚಿರ್ತೀನಿ. ಬಟ್ ಯಾವತ್ತೂ ಅಷ್ಟೇ ನನಗೆ ಅದು ಗ್ಲಾಸು ಹೀಟ್ ಅಂತಲೂ ಅಷ್ಟೇ ಅನಿಸಿಲ್ಲ, ಸ್ಟ್ರಾಂಗ್ ಆಗಿದೆ. ಒಂದು ಕುಕ್ಕರ್ ಎತ್ತಾಕಿದ್ರೂ ಗ್ಲಾಸು ಬ್ರೇಕಬಲ್ ಆಗಿಲ್ಲ ನನಗೆ. ಯಾಕೆಂದರೆ ನಾನು ಒಂದ್ಸಲ ಎತ್ತಾಕಿದ್ದೀನಿ ಕುಕ್ಕರು, ಬಟ್ ನನಗೆ ಆ ಥರನೂ ಆಗಿಲ್ಲ. ಹೀಟ್ ಆದರೆ ನಾವು ಕೆಲವು ಸೋಷಲ್ ಮೀಡಿಯಾದಲ್ಲೆಲ್ಲ ನೋಡ್ತೀವಲ್ವ, ಹೀಟ್ ಆದಾಗ ಹಿಂಗೆಲ್ಲ ಒಡೆದೋಗುತ್ತೆ ಅಂತ. ಬಟ್ ಆ ಥರ ಏನೂ ಆಗಿಲ್ಲ, ನೋಡ್ಬೋದು. ಸುತ್ತ ಹೈ ಫ್ಲೇಮ್ ಇಡ್ತೀವಲ್ವ, ಅದ್ರ ಸಲುವಾಗಿ ಅಲ್ಲಿ ಅಂದರೆ ಸುಟ್ಟಿರೋ ಥರ ಅನಿಸುತ್ತೆ. ಬಟ್ ಅದನ್ನು ಕಾತಿ ಹಾಕಿ ಉಜ್ಜಿದ್ರೆ ಹೋಗುತ್ತೆ, ಬಟ್ ಅಂದರೆ ನನಗೆ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಗ್ಲಾಸು ಅಂತೇಳಿ ನಾನು ಅದನ್ನು ಸ್ಕ್ರಬ್ ಹಾಕಿಬಿಟ್ಟು ನಾನು ಅದನ್ನು ಉಜ್ಜಲ್ಲ, ಹಾಗೆ ಲೈಟಾಗಿ ಉಜ್ತೀನಿ. ಇನ್ನು ನಮ್ಮನೆಯವ್ರು ಬಂದರು ಅಷ್ಟೊತ್ತಿಗೆ, ಅವರು ಅಷ್ಟೇ, ನಾನು ಸಾಂಬಾರು ತಿಂತೀನಿ, ನಮ್ಮನೆಯವ್ರು ಚಟ್ನಿ ತಿಂತಾರೆ. ಮಕ್ಕಳು ಹೆಂಗೆ ಹಾಗೆ, ನಾವು ಹೆಂಗೆ ಮಕ್ಕಳೂ ಹಂಗೆ. ನಮ್ಮನೆಯವ್ರಿಗೆ ಚಟ್ನಿ ಅಂದರೆ ಇಷ್ಟ, ನನಗೆ ಸಾಂಬಾರು ಅಂದರೆ ಇಷ್ಟ. ಹಾಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿಬಿಟ್ಟು ನಾನು ಹೊರಗಡೆ ಹೋಗಿ ಬಂದೆ. ಹೊರಗಡೆ ಹೋಗೋಕ್ಕೂ ಮುಂಚೆ ನಾನು ನಮ್ಮನೆಯವ್ರಿಗೆ
ಟೀಗೆ ಅಂತ ಹೇಳಿಬಿಟ್ಟು ಹೋಗಿದ್ದೆ ರೆಡಿ ಇಟ್ಟು. ಅಂದರೆ ನಾನು ಮಾಡಿಕೊಡ್ತೀನಿ ಅಂತ ಅಂದೆ, ಬಟ್ ನಮ್ಮನೆಯವರು ಇಲ್ಲ ನೀನು ಟೈಮ್ ಆಗಿದೆ, ನೀನು ಹೋಗಿ ಬಾ, ನಾನು ನೋಡ್ಕೊತಾ ಇರ್ತೀನಿ ಅಂತ ಹೇಳಿದರು. ಬಂದು ನೋಡೋಷ್ಟರಲ್ಲಿ ಹೆಂಗಾಗಿದೆ ಅಂದರೆ ಪಾತ್ರೆ, ನಮ್ಮ ಲಕ್ಕಿ ಐತಲ್ಲ, ನಾನು ಬರ್ತಿದ್ದಂಗೆನೇ ಸೀದಾ ನನಗೆ ಅಡುಗೆ ಮನೆಗೆ ಕರ್ಕೊಂಬಂದಿದೆ. ಅಂದರೆ ಅದನ್ನು ಆಲ್ರೆಡಿ ಅವ್ರು ಏನೇನೋ ಮಾಡಿದ್ದಾರೆ, ಅದನ್ನು ಅಂದರೆ ಕಪ್ಪುಗಾಗ್ಬಿಟ್ಟಿದೆಯಲ್ಲ, ಅದು ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಹೋಗಿಲ್ಲ. ಅದಕ್ಕೆ ಅದು ಸ್ಮೆಲ್ ಬರ್ತಿದ್ದಂಗೆನೇ ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನನಗೆ ಸ್ಮೆಲ್ ಗೊತ್ತಾಯಿತು, ಏನಿದು ಇಷ್ಟು ಸ್ಮೆಲ್ಲು ಅಂತ ಇದ್ದಂಗೆ. ನಮ್ಮ ಲಕ್ಕಿ ಫಾಸ್ಟಾಗಿ ಓಡಿ ಬಂದು ನನಗೆ, ಅಂದರೆ ಅದು ಬೊಗಳ್ಕೊತ ಬರುತ್ತಲ್ವ, ನೀ ಬಂದುಬಿಟ್ಟು ನನಗೆ ನೀಟಾಗಿ ತೋರಿಸ್ತಾ ಇದೆ. ನಾನು ನೋಡ್ತೀನಿ ಎಲ್ಲ ಕಪ್ಪಗಾಗ್ಬಿಟ್ಟಿದೆ, ಇನ್ನು ಈ ಪಾತ್ರೆ ಇನ್ನು ಯೂಸ್ ಮಾಡೋಕ್ಕೆ ನೆಕ್ಸ್ಟ್ ಸಾಧ್ಯವೇ ಇಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ. ಎಷ್ಟು ಅಂದರೆ ಇದು ಸ್ಟ್ರಾಂಗ್ ಇರೋ ಅಂಥದ್ದು, ಇದನ್ನು ನಾನು ಆಲ್ಮೋಸ್ಟು ಯಾವಾಗ್ಲೂ ಅಷ್ಟೇ ಇದರಲ್ಲೇ ಟೀ ಮಾಡೋದು. ನೋಡಿದ್ರೆ ಫುಲ್ಲು ಈ ಥರ ಆಗಿಬಿಟ್ಟಿದೆ. ಬನ್ ಆಮೇಲೆ ನಾನು ಬರೋಷ್ಟ್ರಲ್ಲಿ ಆಲ್ರೆಡಿ ಆಫ್ ಮಾಡಿದ್ರು ಅವರು, ಬಟ್ ಆ ಸ್ಮೆಲ್ಲೆಲ್ಲ ನೋಡಿಬಿಟ್ಟು ಫುಲ್ಲು ಥರ ಬೆಂಕಿ ಥರ ಆಗಿ, ಬೆಂಕಿ ಥರ ಮೇಲ್ಗಡೆ ಎಲ್ಲ ಬಂದುಬಿಟ್ಟಿತ್ತಂತೆ. ನಾನು ಥರ ನೋಡಿ ನಿಜವಾಗ್ಲೂ ಬೇಜಾರಾಯಿತು. ಎಷ್ಟು ವರ್ಷದಿಂದ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೆ ಅಂದರೆ ನನಗೆ ಇದು ಕರೆಕ್ಟಾಗಿ ಸೆಟ್ ಆಗಿಬಿಟ್ಟಿತ್ತು ಇದು ನನಗೆ. ಇನ್ನು ನೋಡೋಣ ಅಂತೇಳಿ ನೀರು ಬಿಟ್ಟು ಸ್ವಲ್ಪ ನೆನೆಸೋಣ ಅಂತ ನೆನೆಸಕ್ಬಿಟ್ಟಿದ್ದೀನಿ. ಏನಾಗ್ಬಿಟ್ಟಿದೆ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ನಾನು ಹೊರಗಡೆ ಹೋಗಬೇಕಾಗಿತ್ತು. ಹೊರಗಡೆ ಹೋಗೋ ನಮ್ಮ ಮನೆಯವ್ರಿಗೆ ಹೇಳಿದೆ ಟೀ ಮಾಡಿಕೊಟ್ಟು ಹೋಗ್ತೀನಿ ಅಂತ. ಬೇಡ, ಎಲ್ಲ ರೆಡಿ ಇಟ್ಟಿರು, ನಾನೇ ಸೋಸ್ಕೊಂಡು ಕುಡಿತೀನಿ ಅಂತ ಅಂತಂದರು. ಆಯಿತು ಅಂತೇಳ್ಬಿಟ್ಟು ನಾನು ಹೇಳ್ತೆ, ಒಂದು ಎರಡು ಮೂರು ಸಲ ಹೇಳ್ದೆ, ಇಲ್ಲ ನಾನೇ ಸೋಸ್ಕೊಟ್ಟು ಹೋಗ್ಬಿಡ್ತೀನಿ ಇನ್ನೇನು ಮತ್ತೆ ಅಂತ. ಇಲ್ಲ ಇಲ್ಲ ನಾನು ಮಾಡ್ಕೊತೀನಿ, ನೀನು ಹೋಗು ಹೋಗು ಅಂತ ಅಂದರು. ಇವರು ನಂಬಿಕೊಂಡು ನಾನು ಹೋದರೆ ನೋಡ್ತೀನಿ, ಇಟ್ಬಿಟ್ಟು ಟೀ ಇಟ್ಟೋಗಿದ್ನಲ್ಲ, ಎಲ್ಗೋ ಹೋಗಿದ್ದಾರೆ, ಎಷ್ಟೊತ್ತಾದರೂ ಬಂದಿಲ್ಲ, ವರ್ಕ್ನಲ್ಲಿ ಬ್ಯುಸಿ ಆಗಿದ್ದಾರೆ, ಸ್ಮೆಲ್ಲು ಗೊತ್ತಾಗಿಲ್ಲ, ಫುಲ್ಲು ಪಾತ್ರೆ ಹೆಂಗಾಗಿದೆ ಅಂತಂದರೆ ಇವ್ರನ್ನೇನಾದರೂ ನಂಬಿಕೊಂಡು ಅನ್ನ ಸಾರು ಏನಾದರೂ ಇಟ್ಟು ಹೋಗ್ಬಿಟ್ರೆ ಗೋವಿಂದ ಅಂದ್ಕೊಂಡೆ. ಆ ಪಾತ್ರೆ ನೆಕ್ಸ್ಟ್ ಯೂಸೇ ಆಗೋದಿಲ್ಲ ಅನಿಸುತ್ತೆ ನನಗೆ. ಆ ಥರ ಕಲರು ಆಗಿದೆ, ಆ ಥರ ಇಷ್ಟು ದಪ್ಪ ಮೆತ್ಕೊಂಬಿಟ್ಟಿದ್ದೆ ಹಂಗೆ ಕಪ್ಪುಗೆ ಅಂದ್ಕೊಂಡೆ. ಇವರು ನಂಬ್ಕೊಂಡು ಏನಾದರೂ ಹೋಗ್ಬಿಟ್ರೆ ಗೋವಿಂದ ಅಂತ ಹೆಂಗೆ ಹೇಳಿದ್ನಲ್ಲ. ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿ ಬಂದೆ. ನನ್ನ ಮಗಳದೂ ಸ್ವಲ್ಪ ಪೇಪರ್ಸ್ ಇದ್ವು ಕೊಡಬೇಕಾಗಿತ್ತು ಸ್ಕೂಲಲ್ಲಿ, ಅವಳು ಫೋನ್ ಮಾಡಿದ್ಲು ಬೇಗನೆ ಬಂದು ಕೊಡು ಅಂತ. ಇನ್ನು ಅವಳಿಗೂ ಹೋಗಿ ಕೊಟ್ಟು ಬಂದೆ. ಬೆಳಗ್ಗೆ ಅಂತೂ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಕೆಲವೊಂದು ಇಟ್ಕೊತಾರೆ, ಕೆಲವೊಂದು ಇಟ್ಕೊಳ್ಳೋದಿಲ್ಲ, ಇಲ್ಲೇ ಹತ್ರ ಆಗಿರೋದ್ರಿಂದ ಹೋಗಿ ಬಂದೆ. ಇನ್ನು ದೂರ ಆಗಿದ್ರೆ ಇನ್ನು ಹೋಗೋಕ್ಕಾಗ್ತಾ ಇರಲಿಲ್ಲ, ಬಟ್ ಓ ಅಂದರೆ ಇಂಪಾರ್ಟೆಂಟ್ ಇದ್ದಾಗ ಹೋಗಲೇಬೇಕಲ್ಲ. ನಾನು ಒಂದೊಂದ್ಸಲ ಏನಾದರೂ ಫೋನ್ ಮಾಡಿದ್ರೆ ನಾನು ಹೋಗೋಕ್ಕೆ ಹೋಗೋದಿಲ್ಲ, ಅವರಿಗೆ ಗೊತ್ತಾಗಬೇಕು, ಅರಿವಾಗಬೇಕು ನೆಕ್ಸ್ಟ್ ಟೈಮ್ ಹೋಗುವಾಗ ತೊಗೊಂಡೋಗ್ಬೇಕು ಅಂತೇಳಿ. ಬಟ್ ಇವತ್ತು ಸ್ವಲ್ಪ ಅದು ಅರ್ಜೆಂಟ್ ಇತ್ತು, ಇನ್ನು ಫೋನ್ ಮಾಡಿ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊಂಡಿದ್ದಕ್ಕೆ ಹೋಗಿ ಕೊಟ್ಟು ಅಲ್ಲಿಂದ ಒಂದು ಸ್ವಲ್ಪ ನನಗೆ ಕೆಲಸ ಇತ್ತು ಅಂತ ಹೋಗಿ ಬರೋಷ್ಟರಲ್ಲಿ ಇಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ಮನೆಯವರು. ಈಗ ಅದನ್ನು ಹೆಂಗೆ ಉಜ್ಜಬೇಕನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನೋಡೋಣಂತೆ ಅದು ಏನು, ಚಾಕು ತೊಗೊಂಡು ಕುಟ್ಟಿದ್ರು, ಚಾಕು ತೊಗೊಂಡು ಕುಟ್ಟಿದ್ರು ಸಹಿತನೂ ಅದು ಮಿಸ್ ಕಾಡ್ತಾನೆ ಇಲ್ಲ, ಅಷ್ಟು ಗಟ್ಟಿಯಾಗಿ ಕುತ್ಕೊಂಡಿದೆ. ನೋಡೋಣ ಎಲ್ಲ. ಮಧ್ಯಾಹ್ನ ಮತ್ತೆ ಲಾಗ್ ಮಾಡೋಕ್ಕಾಗಲಿಲ್ಲ. ಇನ್ನು ಸಾಯಂಕಾಲ ಆಗ್ತಿದ್ದಂಗೆ ನಮ್ಮ ಮಕ್ಕಳು ಸ್ಕೂಲಿಂದ ಬಂದರು. ಇನ್ನು ನಮ್ಮ ಲಕ್ಕಿ ಹೆಂಗೆ ಅಂತಂದರೆ, ನಮ್ಮ ಮನೆಗೆ ಒಂದು ಸಲ ಪಾರಿವಾಳ ಬಂದುಬಿಟ್ಟಿತ್ತು. ಪಾರಿವಾಳ ಬಂದುಬಿಟ್ಟು ವಿಂಡೋ ಹತ್ರ ಕುತ್ಕೊಂಡಿತ್ತು. ಆ ವಿಂಡೋ ಹತ್ರ ಒಂದು ಸ್ವಲ್ಪ ಏನಾದರೂ ಸ್ಕ್ರೀನ್ದು ಸೌಂಡ್ ಮಾಡಿದ್ರು ಅಷ್ಟೇ ಅದು ರಿಯಲಾಗಿ ಪಾರಿವಾಳನೇ ಬಂದುಬಿಟ್ಟಿದೆನೋ ಅನ್ನೋ ಥರ ಫೀಲಾಗಿ ಅದನ್ನು ಬಿಡೋದೇ ಇಲ್ಲ, ಅದು ಕಚ್ಚ ಕಚ್ಚಕ್ಕೆ ಹೋಗ್ತಾ ಇರ್ತಾಳೆ. ಅದು ನಮ್ಮದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಪಾರಿವಾಳಗಳು ಪಕ್ಕಕ್ಕೆ ಅಪಾರ್ಟ್ಮೆಂಟ್ ಇರೋರು ಸ್ವಲ್ಪ ಫುಡ್ ಆಗ್ತಾರೆ ಅನಿಸುತ್ತೆ, ಹಂಗಾಗ್ಬಿಟ್ಟು ಜಾಸ್ತಿ ಬರ್ತಾ ಇರ್ತವೆ. ಒಂದೊಂದು ಹೋದರೆ ಮನೆ ಒಳಗಡೆ ಬಂದುಬಿಡುತ್ತೆ. ನಮಗೆ ಬಾಲ್ಕನಿನಲ್ಲಿ ಓಪನ್ ಇರೋದ್ರಿಂದ, ಅಂದರೆ ಅಡುಗೆ ಮನೆಯಿಂದ ಒಂದು ಓಪನ್ ಪ್ಲೇಸ್ ಇದೆ ನಮಗೆ, ಅಲ್ಲಿಂದ ಪಾರಿವಾಳ ಆರಾಮಾಗಿ ಒಳಗಡೆ ಬರ್ಬೋದು. ಆ ಥರ ಏನಾದರೂ ಒಂದು ಎರಡು ಮೂರು ಸಲ ಆ ಥರ ಬಂದಿದೆ. ಹಂಗೆ ಬಂದಿದ ತಕ್ಷಣವೇ ನಮ್ಮ ಲಕ್ಕಿ ಅಂತೂ ಇನ್ನು ಅದನ್ನು ಬಿಡೋದೇ ಇಲ್ಲ, ಅದಕ್ಕೆ ಹೋಗೋವರೆಗೂ ಬಿಡೋದಿಲ್ಲ. ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಹೊರಗಡೆ ಅಂತಂದರೆ ನನ್ನ ಮಗಳಿಗೆ ಪೌಚ್ ತರಬೇಕಾಗಿತ್ತು. ಪೌಚ್ ಅಂತಂದರೆ ಈ ಪೆನ್ಸಿಲು ಎರೇಸರ್ ಎಲ್ಲ ಇಟ್ಕೊತಾರಲ್ಲ, ಜಾಮಿಟ್ರಿ ಬಾಕ್ಸ್ ಥರ ಆ ಥರದ್ದು. ಇವಾಗ ಅಂತಂದರೆ ಇವಾಗ ಯಾರು ಜಾಮಿಟ್ರಿ ಬಾಕ್ಸ್ ಹಂಗೆ ಇಟ್ಕೊಳೋದೇ ಇಲ್ಲ, ಒಂದು ಪೌಚ್ ಥರ ಇಟ್ಕೊಂಡ್ಬಿಡ್ತಾರೆ. ಅದು ಭಾಳ ದಿನ ಬಾಳಿಕೆನೂ ಬರೋದಿಲ್ಲ. ಇನ್ನು ಅವಳಿಗೆ ಅದು ಬೇಕಾಗಿತ್ತು ಅಂತೇಳಿ ಸ್ವಲ್ಪ ಇದು ಮಾಡ್ತಾಯಿದ್ಲು, ಹಂಗಾಗಿ ಇನ್ನು ತೊಗೊಂಡು ಬಂದರೆ ಆಯಿತು ಅಂತ ಅವಳು ನನಗೂ ಕರ್ಕೊಂಡು ಹೋಗು ಅಂತ. ನಾನು ಬೇಡ ಇನ್ನು
ಟೆಸ್ಟ್ ಎಲ್ಲ ಹತ್ರ ಬಂದಿದೆ, ಇನ್ನು ಓದ್ಕೋಬೇಕು ಅಂತೇಳಿ, ಇನ್ನು ಯಾರು ಬೇಡ, ಇನ್ನು ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂತ. ನಾನು ಹೆಂಗೆ ಅಂತಂದರೆ, ಏನಾದರೂ ತರಬೇಕು ಅದು ಇದು ಅಂತಂದರೆ ನಾನು ನಮ್ಮ ಮನೆಯವ್ರಿಗೆ ಕಾಯೋದಿಲ್ಲ. ಇವಾಗ ಸ್ಕೂಲ್ ಬ್ಯಾಗ್ಸ್ ಆದರೂ ಅಷ್ಟೇ, ಲಂಚ್ ಬ್ಯಾಗ್ ಆದರೂ ಅಷ್ಟೇ, ಬಟ್ ಇದೇ ಅಂತಲ್ಲ ಏನೇ ಆದ್ರೂ ಅಷ್ಟೇ. ಸಡನ್ನಾಗಿ ಏನಾದರೂ ರೇಷನ್ನು ಅಷ್ಟೇ, ಎಲ್ಲ ತರಲಿಲ್ಲ ಅಂದ್ರೂ ಸ್ವಲ್ಪ ಆದ್ರೂ ತೊಗೊಂಡು ಬಂದುಬಿಡ್ತೀನಿ ನಾನು, ಕಾಯಕ್ಕೆ ಹೋಗಲ್ಲ. ಒಂದ್ಸಲಿ ಒಂದಿನ ಹೋಗೋಣ ಅಂತಾರೆ, ಇನ್ನೊಂದು ದಿನ ಇವತ್ತು ಹೋಗೋಣ ಅಂತಾರೆ, ಅವ್ರ ಕೆಲಸದಲ್ಲಿ ಅವ್ರು ಬಿಸಿ ಆಗಿಬಿಡ್ತಾರೆ, ಇನ್ನು ಅವ್ರನ್ನೆಲ್ಲ ಕಾಯ್ಕೊಂತ ಹೋಗೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ ಅಂತೇಳ್ಬಿಟ್ಟು ನಾನೇನು ಮಾಡ್ತೀನಿ ಅಂತಂದರೆ, ನನಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ತೊಗೊಂಡು ಬಂದುಬಿಡ್ತೀನಿ. ಯಾರ ಮೇಲೂ ನಾನು ಡಿಪೆಂಡ್ ಆಗೋದಿಲ್ಲ. ಇದೇ ಅಂತಲ್ಲ ನನ್ನ ಯಾವ ವಿಚಾರದಲ್ಲಾದ್ರೂ ಅಷ್ಟೇ, ಎಲ್ಲಿಗಾದರೂ ಹೋಗಬೇಕು ಅಂತಂದ್ರೂ ಅಷ್ಟೇ ಕೇಳ್ತೀನಿ, ಹೋಗ್ತಾ ಇರ್ತೀನಿ ಅಷ್ಟೇ. ನಮ್ಮ ಮನೆಯವ್ರೂ ಅಷ್ಟೇ ಯಾವತ್ತೂ ಇಲ್ಲ ಅಂತ ಅನ್ನೋದೇ ಇಲ್ಲ, ಅವರೂ ಅದನ್ನೇ ಹೇಳ್ತಾ ಇರ್ತಾರೆ, ಇನ್ನು ನಮಗೋಸ್ಕರ ಕಾಯಬಾರ್ದು, ನಿಂದ ಇದ್ರ ಮೇಲೆ ಹೋಗ್ತಾ ಇರಬೇಕು, ನಿನಗೆ ಹೆಂಗೆ ಅನಿಸುತ್ತೆ ಹಂಗಿರಬೇಕು, ನಾನು ನನಗೆ ವರ್ಕ್ನಲ್ಲಿ ನಾನು ಬಿಝಿ ಇರ್ತೀನಿ, ನಾನು ಬರ್ತೀನಿ ಅನ್ನೋ ಥರ ನೀನು ಗ್ಯಾರಂಟಿ ಇಟ್ಕೊಳ್ಳೇಬೇಡ ಅಂತ ಹೇಳ್ತಾ ಇರ್ತಾರೆ. ಹಂಗಾಗ್ಬಿಟ್ಟು ನಾನೇನು ಮಾಡ್ತೀನಿ ಅಂತಂದರೆ, ನನಗೆ ಏನೇನು ಬೇಕೋ ಅದನ್ನು ನಾನು ತಂದ್ಕೊಂಬಿಡ್ತೀನಿ, ಇನ್ನು ಅವರು ಅವ್ರ ಮೇಲೆ ಮಾತ್ರ ಡಿಪೆಂಡ್ ಆಗೇ ಇರಲ್ಲ ನಾನು. ಫಸ್ಟ್ ಆಗಿದ್ರೆ ಪ್ರತಿಯೊಂದಕ್ಕೂ ನಮ್ಮ ಮನೆಯವ್ರನ್ನೇ ಕಾಯ್ತಾ ಇದ್ದೆ ಬರೋವರೆಗೂ, ಈಗ ಹಂಗಲ್ಲ, ಇನ್ನು ನಾನೇ ಕಾಯ್ಕೊಂತ ಇದ್ರೆ ಇದು ಆಗಲ್ಲಲ್ವಾ, ಏನೇನು ಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ, ಅದನ್ನು ತಂದ್ಕೊಳ್ಬೇಕು. ಹೊರಗಡೆ ಓಡಾಡಿದ್ರೆ ಸುತ್ತಮುತ್ತ ಇರೋ ಎಲ್ಲ ನಮಗೆ ಗೊತ್ತಾಗುತ್ತೆ, ಯಾವ ಥರ ಹೆಂಗೆ ಇರಬೇಕು ಅನ್ನೋದನ್ನು ಗೊತ್ತಾಗುತ್ತೆ. ಎಲ್ಲಿಗಾದರೂ ಹೊರಗಡೆ ಹೋಗಬೇಕು ಅಂದರೆ ಸಾಕು, ನನ್ನ ಮಗಂದು ಇನ್ನು ಫುಲ್ಲು ಡ್ರಾಮಾ ಸ್ಟಾರ್ಟ್ ಆಗಿಬಿಡುತ್ತೆ, ಇನ್ನು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ. ನಾನು ಸ್ವಲ್ಪ ಹೊರಗಡೆ ಹೋಗೋಣ ಅಂತ, ನನ್ನ ಮಗ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ, ಬೇಡ್ಕೊತ ಇದ್ದಾನೆ ನಾನೇ ಬರ್ತೀನಿ ಅಂತ. ಬಟ್ ಅವನಿಗೆ ಕರ್ಕೊಂಡು ಹೋಗಲ್ಲ, ಯಾಕಂದ್ರೆ ನನಗೆ ಟೆಸ್ಟ್ ಇದೆ, ಅದ್ರ ಸಲುವಾಗಿ ನಾನು ಅವನಿಗೆ ಕರ್ಕೊಂಡು ಹೋಗಲ್ಲ. ನಾನೆಲ್ಲ ಓದಿದ್ದೀನಿ. ಏನು ಓದಿದ್ಯಾ? ಇನ್ನ ಓದ್ಬೇಕು, ಇನ್ನ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದಾವೆ, ಎಲ್ಲ ಓದ್ಬೇಕು, ಹಂಗಾಗಿ ಅವನಿಗೆ ಕರ್ಕೊಂಡು ಹೋಗಲ್ಲ. ಹಾಯ್ ಫ್ರೆಂಡ್ಸ್, ಇವಾಗ ಬರ್ತಾ ಸ್ವಲ್ಪ ಬೇಲ್ಪುರಿ ತೊಗೊಂಡು ಬಂದಿದೆ, ಸ್ವಲ್ಪ ಹಾಕ್ಕೊಡ್ತಾ ಇದೆ ಬೇಲ್ಪುರಿನ ಹೊರಪ್ಪನಿಗೆ. ಹೊರಗಡೆ ಹೋಗಿದ್ವಲ್ಲ, ಸ್ವಲ್ಪ ಮೊಬೈಲ್ದು ಸ್ಕ್ರೀನ್ ಗಾರ್ಡು ಅಷ್ಟೇ ಹಾಕಿಸ್ಕೊಂಡು, ಅದು ಎಷ್ಟು ಸಲ ಹಾಕ್ಸ್ಕೊಂಬಂದು, ಇವಾಗ ಗ್ಲೂ ಬೇರೆ ಹಾಕಿ ಕೊಡ್ತಾರಲ್ವಾ, ಅದು ಗ್ಲೂದೆಲ್ಲ ಹಾಕ್ಸ್ಕೊಂಬಂದಾಗೆಲ್ಲ ಸೈಡಿಗೆಲ್ಲ ಗ್ಲೂ ಬಿಚ್ಕೊಂಡು ಬರ್ತಾ ಇತ್ತು, ಹಂಗಾಗ್ಬಿಟ್ಟು ಅದನ್ನು ನಾವು ಸ್ವಲ್ಪ ಹಾಕ್ಸ್ಕೊಂಬಂದಾಯಿತು ಅಂತ ಅದನ್ನು ಹಾಕ್ಸ್ಕೊಂಡು, ಇನ್ನು ಕೊತ್ತಂಬರಿ ಬೇಕಾಗಿತ್ತು, ಕೊತ್ತಂಬರಿನೂ ತೊಗೊಂಡು. ಕೊತ್ತಂಬರಿ ಅಂತೂ 70 ರುಪೀಸ್ ಒಂದು ಆಗಿದೆ ಇವಾಗ, ಬಟ್ ಆದರೂ ಬೇಕೇ ಬೇಕಲ್ಲ ಅಡುಗೆ ಮಾಡೋದಕ್ಕೆ, ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಅಂತೇಳಿ ಒಂದು ಕಟ್ ತೊಗೊಂಬಂದಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ತೊಗೊಂಡು ಬಂದೆ, ಇನ್ನು ಸಂಡೇ ಬರ್ತಾ ಇದೆ, ಇನ್ನು ಹತ್ರ ಬರ್ತಾ ಇದೆ, ಏನಾದರೂ ಸ್ವಲ್ಪ ನಾನ್ ವೆಜ್ಜಿಗೆ ಅವತ್ತಿನ ದಿನವೇ ಹೋಗಿ ತೊಗೊಂಡು ಬರೋಕ್ಕೆ ಅಂತಂದರೆ ಸ್ವಲ್ಪ ಇದು ಆಗುತ್ತೆ. ಫಸ್ಟಿಗೆ ತೊಗೊಂಡು ಇಟ್ಕೊಂಬಿಟ್ರೆ ಅಂದರೆ ಕೊತ್ತಂಬರಿ ಆಲ್ಮೋಸ್ಟ್ ಎಲ್ಲದಕ್ಕೂ ಬೇಕು, ಹಾಗೆ ಆಗುತ್ತಲ್ವ ಹಾಕೋಕ್ಕೆ, ಹಂಗಾಗಿ ಅದನ್ನು ಫಸ್ಟು ತೊಗೊಂಡು ಇಟ್ಕೊಂಡಿದ್ದೀನಿ. ಇನ್ನು ನೋಡ್ಬೋದು, ಇನ್ನು ಮಕ್ಕಳು ನನ್ನ ಮಗ ಅವನದೊಂದು ಕಾರ್, ಚಿಕ್ಕದೊಂದು ಪುಟಾಣಿ ಕಾರ್ ಒಂದು ತೊಗೊಂಡಿದ್ದಾನೆ, ಅದನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಚಿಕ್ಕದೊಂದು ಚಿಕ್ಕದು ಪುಟಾಣಿದೊಂದು ಕಾರ್ ತೊಗೊಂಡಿದ್ದಾನೆ, ಕಾರ್ ತೊಗೊಂಡು ಅದು ಆಟ ಆಡ್ತಾ ಇದ್ದಾನೆ. ಇನ್ನು ನೋಡ್ಬೋದು, ಇನ್ನು ನಾನು ಅಷ್ಟೇ ಊಟ ಮಾಡಬೇಕು, ಇನ್ನು ಏನು ಊಟ ಮಾಡಬೇಕು ಅಂತ ನೋಡಬೇಕು. ಅನ್ನ ಸಾರು ಇದೆ, ಅನ್ನ ಸಾರು ಮಾಡಬೇಕು, ಅನ್ನ ಸಾರು ಮಾಡ್ಕೋಬೇಕು. ಇನ್ನು ನಮ್ಮ ಮನೆಯವರು ಆ ಫೋಟೋನ ತೊಗೊಂಡು ಬಂದರು. ಇನ್ನು ನಾವು ಬರ್ತಾ ಬೇಲ್ಪುರಿ ತೊಗೊಂಡು ಬಂದಿದ್ವಿ, ಇನ್ನು ಬೇಲ್ಪುರಿ ತಿಂತಾ ಇದ್ವಿ. ಇನ್ನು ಏನಾದರೂ ಆ ಥರ ತೊಗೊಂಡು ಬಂದುಬಿಟ್ರೆ ಊಟನೇ ಮಾಡೋದಿಲ್ಲ. ಇನ್ನು ಹೊರಗಡೆ ಹೋಗಿದ್ದೀವಿ, ನನ್ನ ಮಗ ಬಿಡಲಿಲ್ಲ ಕೊನೆಗೂನು, ಇನ್ನು ಬರ್ತೀನಿ ಬರ್ತೀನಿ ಅಂತ ಇನ್ನು ಆಟ ಮಾಡ್ತಾಯಿದ್ದ. ಇನ್ನು ನಮ್ಮ ಮನೆಯವ್ರೂ ಕರ್ಕೊಂಡು ಹೋಗು ಏನಾಗಲ್ಲ ಅಂತಂದ್ರು, ಹಾಗೆ ಕರ್ಕೊಂಡು ಹೋದ್ವಿ. ಆ ಸಣ್ಣದೊಂದು ಕಾರ್ ತೊಗೊಂಡು ಅವ್ನು ಹೊರಗಡೆ ಹೋದರೆ ಸಾಕು, ನನಗೆ ಏನಾದರೂ ಒಂದು ಕೇಳ್ತಾನೇ ಇರ್ತಾನೆ, ಅವನಿಗೆ ಕೊಡಿಸ್ಬೇಕು ಇಲ್ಲ ಅಂದರೆ ಅಳ್ತಾನೆ. ಹಂಗಾಗಿ ಒಂದು ಕಾರ್, ಚಿಕ್ಕದ ಕಾರ್ ಕೊಡಿಸ್ಕೊಂಡು ಕರ್ಕೊಂಡು ಬಂದೆ. ಮನೆ ಹೆಂಗೆ ಅಂದರೆ, ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಅಂತಾರಲ್ಲ ಆ ಥರ ಆಗಿದೆ. ಎಲ್ಲ ಸಾಂಬಾರಿದೆ, ಬೆಳಗ್ಗೆ ಇಡ್ಲಿ ಮಾಡಿರೋದು, ಸ್ವಲ್ಪ ಸಾಂಬಾರಿದೆ, ಆಮೇಲೆ ಅನ್ನ ಇದೆ ಅಷ್ಟೇ, ಇನ್ನೇನಿಲ್ಲ. ಇವಾಗ ಒಂದು ಸ್ವಲ್ಪ ತಂದಿದ್ದೀನಿ, ತಿಂದುಬಿಟ್ರೆ ಆಯ್ತಿನ, ರಾತ್ರಿ ಏನು ಅಡುಗೆ ಅಂತ ಏನು ಅಂದ್ಕೊಂಡಿಲ್ಲ. ಹಾಗಾಗಿ ಟೈಮು 8:30 ಆಗಿದೆ. ಇನ್ನು ನಮ್ಮಮ್ಮ ಊರಿಗೆ ಹೋಗಿದ್ದಾರೆ, ಇನ್ನು ನಮ್ಮಪ್ಪ ಒಬ್ಬರೇ ಮನೇಲಿರ್ತಾರೆ, ಊಟಕ್ಕೆ ಕೇಳೋಣ ಅಂದ್ಕೊಂಡೆ. ಇನ್ನು ನಾವೇ ಊಟಕ್ಕೆ ಕರಿಯೋಣ ಅಂದ್ಕೊಂಡೆ, ನಮ್ಮ ಡ್ಯಾಡಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ, ಇನ್ನು ಅವರು ಬರೋದೂ ಡೌಟೆ. ಇನ್ನು ನಾನು ಅಷ್ಟೇ, ಏನು ಆ ಥರ ಅಂದರೆ ಬೆಳಿಗ್ಗೆ ಸಾಂಬಾರು ಮಾಡಿದ್ನಲ್ಲ, ಹಾಗಾಗಿ ಏನು ನಾನೇನು ಕರಿಯೋಕ್ಕೇನು ಹೋಗಲಿಲ್ಲ.
ಇನ್ನು ನೋಡೋಣ, ಆದರೆ ನಾಳೆ ಇಲ್ಲಾದರೆ ನಾಡಿದ್ದು. ಇನ್ನು ನಮ್ಮ ಮಮ್ಮಿ ಬರೋದು ಇನ್ನೊಂದು 3-4 ಡೇಸ್ ಆಗುತ್ತೆ. ಇನ್ನು ನಮ್ಮ ತಮ್ಮನೂ ಅಷ್ಟೇ, ಅವನು ಊರಿಗೆ ಹೋಗಿದ್ದಾನೆ. ಅಷ್ಟೊತ್ತಿಗೆ ನೋಡಿ ಕರೆಯೋದು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಆಗುತ್ತೆ.